முக்காத்தோல்கோன் வந்துரு நான் முக்கா ஃப்ரெஷ்ஷாக அனுஸ்தாது நன்கே. பட் அந்தரூ ಈ ಆಕ್ನೆ ಈ ಪಿಂಪಲ್ಸ್ ಎಲ್ಲ ಕಡಿಮೆ ಆಗೋಕ್ಕೆ ಸ್ವಲ್ಪ ಟೈಮ್ ತಗೊಳತ್ತೆ. ಬಟ್ ಸ್ಟಿಲ್ ಐ ಆಮ್ ಹ್ಯಾಪಿ ದಟ್ ಐ ಸ್ಟಾರ್ಟೆಡ್ ಯೂಸಿಂಗ್. ನನಗೆ ಆ್ಯಕ್ಚುಲಾಗಿ ಮುಂಚೆ ಮಾಡಿದ್ದು ಮರ್ತೇ ಹೋಗ್ಬಿಟ್ಟಿತ್ತು, ಮತ್ತೆ ಜ್ಞಾಪಕ ಬಂತು ಓಹೋ ಕರೆಕ್ಟ್ ಇದನ್ನು ನಾನು ಸ್ಟಾರ್ಟ್ ಮಾಡಬೇಕು ಅಂತ. ಸುಮ್ಮನೆ ಯಾವುದೋ ಇಂಗ್ಲೀಷ್ ಮೆಡಿಸಿನ್ ಎಲ್ಲ ಹಾಕ್ಕೊಂಡು ಮುಖ ಎಲ್ಲ ಹಾಳು ಮಾಡ್ಕೊಳ್ಳೋ ಬದಲು ಇದನ್ನು ಸ್ಟಾರ್ಟ್ ಮಾಡಿದ್ದೀನಿ. ಓಕೆ ನೋಡೋಣ, ಖಂಡಿತ ವರ್ಕ್ ಆಗುತ್ತೆ, 100% ವರ್ಕ್ ಆಗುತ್ತೆ. ಬಿಕಾಸ್ ಕಡಲೆ ಹಿಟ್ಟೆಲ್ಲ ನ್ಯಾಚುರಲ್ಲು, ಪುಟ್ಟ ಮಕ್ಳಿಗೆಲ್ಲ ಹಾಕ್ತಾರಲ್ಲ ಕಡಲೆ ಹಿಟ್ಟು ಹಾಕಿ ತಲೆಗೆಲ್ಲ ಕಡಲೆ ಹಿಟ್ಟು ಹಾಕ್ಬಿಡ್ತಾರೆ. ಆ್ಯಕ್ಚುಲಿ ತುಂಬ ಒಳ್ಳೆಯದು. ಆಮೇಲೆ ತಲೆಗೆ ಸೀಗೆಪುಡಿ ಹಾಕ್ಕೊಳ್ಳೋದು ಒಳ್ಳೆಯದು. ಬಟ್ ಆದರೆ ನನಗೆ ಸೀಗೆಪುಡಿ ಹಾಕ್ಕೊಂಡು ಹಾಕ್ಕೊಂಡು ಸ್ವಲ್ಪ ಇವಾಗ ಇಚ್ಚಿಂಗ್ ಶುರು ಆಗಿಬಿಟ್ಟಿದೆ, ಅದಕ್ಕೆ ನಾನು ಶ್ಯಾಂಪೂಗೆ ಶಿಫ್ಟ್ ಆಗಿಬಿಟ್ಟೆ. ಅದರ್ವೈಸ್ ನಾನು ಹರಳೆ ಎಣ್ಣೆ ಹಾಕ್ಕೊಂಡು ವೀಕೆಂಡ್ಸು ಆಮೇಲೆ ಸೀಗೆಪುಡಿನಲ್ಲೇ ಸ್ನಾನ ಮಾಡ್ಕೋತಾ ಇದ್ದಿದ್ದು. ಅದು ತುಂಬ ಒಳ್ಳೇದು ಆ್ಯಕ್ಚುಲಾಗಿ, ಇಟ್ ಈಸ್ ವೆರಿ ಗುಡ್ ಫಾರ್ ಹೆಲ್ತ್ ಅಲ್ವಾ. ಆಮೇಲೆ ಬಾಡಿ ಹೀಟು ಕಡಿಮೆ ಆಗುತ್ತೆ, ತಲೆಗೆ ತೆನ್ನಾಗಿ ಹರಳೆಣ್ಣೆ ಹಚ್ಚಿ ಹರಳೆಣ್ಣೆ ಒತ್ಕೊಂಡು 1-2-3 hours ಬಿಟ್ಟು ಸ್ನಾನ ಮಾಡಿದ್ರೆ ತುಂಬ ಒಳ್ಳೆಯದು. ಆಮೇಲೆ ಮತ್ತಿನ್ನೇನು ಸಮಾಚಾರ ಫ್ರೆಂಡ್ಸ್? ಇವತ್ತು ನಾನು ನಿಜವಾಗ್ಲೂ ಒಂದು ಒಳ್ಳೆ ಟಿಪ್ ಕೊಟ್ಟಿದ್ದೀನಲ್ಲ ನಾನು ನಿಮಗೆ, ಮುಖಕ್ಕೆ ಕಡಲೆ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳೋದು ತುಂಬ ಅಂದರೆ ತುಂಬ 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 ಒಳ್ಳೆಯದು. ನೀವು ಟ್ರೈ ಮಾಡಿ ನೋಡಿ, ತುಂಬ ಒಳ್ಳೆಯದಾಗುತ್ತೆ. ಓಕೆ, ಗುಡ್ ಡೇ, ಬಾಯ್.